ನೋಡಿದ್ರೆ ಅದು ದೇವೇಗೌಡರ ಕುಟುಂಬ, ಇಡೀ ಪ್ರಧಾನ ಮಂತ್ರಿಗಳ, ಮಾಜಿ ಪ್ರಧಾನ ಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ, ನಾವು ಮಾತಾಡಿದ್ರೆ ಅದು ತಪ್ಪಾಗ್ತದೆ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಕಾನೂನು ಕ್ರಮ ತಗೊಳ್ತದೆ. ಕುಟುಂಬದ ಷಡ್ಯಂತ್ರ ಮಾಡಿದರೆ ಯಾರಿದ್ದಾರೆ ಹಿಂದೆ ಗೊತ್ತು, ನಾವು ಓಡೋಗಲ್ಲ, ಅವರಿಗೆ ಉತ್ತರ ಕೊಡ್ತೀವಿ. ಎಂತಕ್ಕೆ ಹೇಳಿದಾರ ಗೊತ್ತಿಲ್ಲ, ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದಾರ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳಿಲ್ಲ, ಹೇಳೋದು ಅಭ್ಯಾಸ ಆಗಿದೆ. ಬೇರೆಯವ್ರನ್ನ ಬೊಟ್ಟು ಮಾಡಿ ತೋರಿಸಿ, ಬೇರೆಯವ್ರನ್ನ ಇದು ಕೇಳಿಕೊಂಡು ಅವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡುವಂಥ ಒಂದು ಕೆಲಸ. ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡ್ಕೊಂಡಿರ್ತೀವಿ. ಲೋಕಸಭಾ ಚುನಾವಣೆ ಯಾಕಂದ್ರೆ ಸುದ್ದಿ ಚುನಾವಣೆ ಬಂದಾಗ ಮಾತಾಡೋಣ, ಈಗ ಸದ್ಯಕ್ಕೆ ಖಾಲಿ ಇದೆ. ಖಾಲಿ ಇರುವಂತ ಸೀಟ್ಗೆ ಅಲ್ಲಿ ಸರ್ಕಾರ ಆ ಖಾಲಿ ಇರುವಂಥ ಶಾಸಕ ಸ್ಥಾನವನ್ನು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.